ನಮಸ್ತೆ ಗೆಳೆಯರೇ. ನಮ್ಮ ಶ್ರೇಷ್ಠ 33 ಗೀತೆಗಳಲ್ಲಿ ಭಗವದ್ಗೀತೆ ಒಂದು. ಭಗವದ್ಗೀತೆ ಜಗತ್ತಿನ ಅತಿಶ್ರೇಷ್ಠ ಸೈಕಾಲಜಿ ಮನಃಶಾಸ್ತ್ರ ಅಂತ ವಿಶ್ವನೇ ಒಪ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಭಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳುತ್ತೆ. ಹರ್ಷಾಮರ್ಷ ಭಯೋದ್ವೇಗೈಹಿ ಮುಕ್ತೋ ಯಸ್ಸ ಚ ಮೇ ಪ್ರಿಯಃ. ಭಯಸತ್ತವನಿಗೆ ಸಾವೇ ಇಲ್ಲ. ಭಯಬಿದ್ದವನು ನಿತ್ಯ ಸಾಯುವನು. ಎಂತ ಶ್ರೇಷ್ಠವಾದ ಮಾತುಗಳು. ಭಯ ಅಂದ್ರೇನು, ನಿರ್ಭಯವಾಗಿರೋದು ಹೇಗೆ, ಭಯವಿಲ್ಲದೆ ಬದುಕುವುದು ಹೇಗೆ ಎನ್ನುವವರಿಗೆ ಭಗವದ್ಗೀತೆ ಅತ್ಯಂತ ಶ್ರೇಷ್ಠ ಪಠ್ಯಪುಸ್ತಕ. ಕೃಷ್ಣನಿಗೆ ದೇಹದ ಅಣು ಅಣುಗಳು ಮನಸ್ಸಿನ ಭಾವದಿಂದ ಪದ್ಮ್ಯಾಂ ಇಂದ ನೇತ್ರವರೆಗೂ, ಹಣೆ ನೇತ್ರ ಎದೆ ಕಾಲು ಮೊಣಕಾಲು ಮನಸ್ಸು ಮಾತು ಎಲ್ಲಗಳಿಂದ ಅಷ್ಟ ಅಂಗ ಉಚ್ಚತೆ, ಅಷ್ಟ ಅಂಗ ಪ್ರಣಾಮಗಳನ್ನು ಕೊಡಬೇಕು, ಸಾಷ್ಟಾಂಗ ಪ್ರಣಾಮ ಕೊಡಬೇಕಾಗತ್ತೆ. ಎಂತ ಶ್ರೇಷ್ಠ ಅಲ್ವಾ, ಎಂತ ಅದ್ಭುತ ಅಲ್ವಾ. ಆ ಭಯ ಅನ್ನೋದು ಯಾರು ಬೀಳುವುದಿಲ್ಲವೋ, ಭಯ ಯಾರು ಬೀಳುವುದಿಲ್ಲವೋ ಅವನು ಭಯ ಬೀಳಿಸುವುದಿಲ್ಲವಂತೆ. ಯಾರು ಹೆಚ್ಚು ಭಯ ಬೀಳಿಸುತ್ತಾರೋ ಅವರು ಭಯ ಬೀಳುತ್ತಾರಂತೆ. ಯಾರು ಭಯ ಹೆಚ್ಚು ಬೀಳುತ್ತಾರೋ ಅವರು ಇನ್ನೊಬ್ಬರನ್ನ ಭಯದಿಂದ ಆಳುತ್ತಾರಂತೆ. ಈ ಡಿಕ್ಟೇಟರ್ಸ್ಗೆ ಭಯ ಜಾಸ್ತಿ ಇರುತ್ತೆ, ಸಾವಿನ ಭಯ. ಅದಕ್ಕೆ ಉದಾಹರಣೆ ಹಿಟ್ಲರ್. ನಿದ್ದೆನೆ ಮಾಡ್ತಿರ್ಲಿಲ್ಲಂತೆ ಯಾವಾಗ ಸಾವು ಬರುತ್ತೆ ಅಂತ. ಅವನು ಸಾವಿನಿಂದನೇ ಎಲ್ಲರನ್ನ ಹೆದರಿಸ್ತಿದ್ದಂತೆ. ಗನ್ ಪಾಯಿಂಟ್ ಇಟ್ಟು ಅತ್ಯಾಚಾರ ಮಾಡಿದವರು ಎಷ್ಟು ಭಯಸ್ತರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪುರುಷತ್ವ ಇಲ್ಲ, ಗಂಡುಸುತನ ಇಲ್ಲ, ತನ್ನ ಪುರುಷತ್ವದ ಶ್ರೇಷ್ಠತೆಯಿಂದ ಜಗತ್ತನ್ನೇ ಸೆಳೆಯುವಂತಾಗಬೇಕು, ಸಾಕ್ಷಾತ್ ಪರಮಶಿವನ ಹಾಗೆ. ಪರಮಶಿವನಷ್ಟು ಸ್ವಾತಂತ್ರ್ಯ ಯಾರೂ ಇಲ್ಲ. ಸ್ವಾತಂತ್ರ್ಯಕ್ಕೆ ಹುಟ್ಟು ಕೊಟ್ಟವನು ಪರಮಶಿವ. ಅದಕ್ಕೆ ನಾವು ಗಣರಾಜ್ಯ ಅಂತ ಕರಿತೀವಲ್ಲ, ಗಣರಾಜ್ಯ ಅನ್ನುವ ಪ್ರಜಾತಂತ್ರಕ್ಕೆ ತಂದೆ ಅವನು. ಯಾಕಂದ್ರೆ ಅವನ ಮಗನೇ ಗಣೇಶ, ಗಣರಾಜ್ಯ ಗಣ. ಆ ಶಿವ ಅತಿ ಸುಂದರನಾಗಿದ್ದ. ಅವನು ಊರಿಗೆ ಬಂದ್ರೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವನಿಂದ ಬಿದ್ದಿರ್ತಿದ್ರಂತೆ. ಋಷಿಮುನಿಗಳು ಹೋಗ್ಬಿಟ್ಟು ನಮ್ಮೂರಲ್ಲಿ ಏನು ಕೆಲಸಗಳು ನಡೆಯಲ್ಲಪ್ಪ, ನೀನ್ ಬೇರೆ ಊರಿಗೆ ಹೋಗು ಅಂತ ಕಾಲಿಗೆ ಬೀಳ್ತಿದ್ರಂತೆ. ಶಿವಪುರಾಣದಲ್ಲಿ ಬರ್ತಿದ್ದು, ನಿನ್ನ ಸೆಳೆತದಿಂದ ನಮಗೆ ಯಾವ ಹೋಮ ಅವನ ಕಾರ್ಯಗಳು ನಡೀತಿಲ್ಲ ತಂದೆ, ಎಷ್ಟು ಸುಂದರ ಕಣ ನೀನು, ಮರಿ ಮಕ್ಕಳಿಂದ ಹಿಡಿದು ಎಲ್ಲರೂ ನಿನ್ನಿಂದ ಬಿದ್ದಿದ್ದಾರೆ, ಕಿಂದರ ಜೋಗಿ ತರ ಅಂತ. ಗನ್ ಪಾಯಿಂಟ್ ಅಲ್ಲಿ ಹೆಣ್ಣ ಶೋಷಣೆ ಮಾಡಿದ ಪ್ರಜ್ವಲ್ ರೇವಣ್ಣ ನಿಂದಿತನಾಗಿ ಆರೋಪಿಯಾಗಿ ಬಂಧನದ ಭೀತಿಯಿಂದ ವಿದೇಶಕ್ಕೆ ಹೋದ ಹೇಡಿ, ಭಯಬಿದ್ದವನು ನಿತ್ಯ ಸಾಯುವನು. ಯಾವಾಗ ಭಯದಲ್ಲಿ ಸಾಯ್ತಾರೆ ಇವರು, ಅವರು ಇನ್ನೊಬ್ಬರನ್ನ ಭಯದಲ್ಲೇ ಸಾಯಿಸ್ತಾರೆ. ಆ ಭಯ ಮಿತಿ ಮೀರಿದಾಗ ಕಡೆಗೆ ಆ ಭಯದಲ್ಲೇ ಬಿದ್ದು ಸಾಯ್ತಾರೆ. ಎಲ್ಲೂ ಸ್ಥಳವಿಲ್ಲದೆ ತಂದೆಯ ಮನೆಯಲ್ಲಿ ಅಡಗಿಕೊಂಡ ಅವರಪ್ಪ, ಅವರಪ್ಪ ಅವರಪ್ಪನ ಮನೆಯಲ್ಲಿ ಅಡಗಿಕೊಂಡು ಕೂತಾಗ ಸಲ್ಯೂಟ್ ಹೊಡಿಬೇಕು ಕರ್ನಾಟಕ ಪೊಲೀಸು. ಹುತ್ತದ ಒಳಗಿಂದ ಹಾವನ್ನ ಕಿತ್ತು ತಂದರು. ಇದೇ ಪೊಲೀಸು ಇನ್ನೊಬ್ಬರ ಅಧಿಕಾರದಲ್ಲಿದ್ದಾಗ ನಮ್ಮ ಮನೆಗೆ ನುಗ್ಗಿದ ಡಕಾಯಿತರಿಗೆ ಕಾಫಿ ತರಿಸ್ಕೊಟ್ಟು ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಅವರ ಮೊಬೈಲ್ಗಳನ್ನು ಚೆಕ್ ಮಾಡದೆ ಅವ್ರನ್ನ ಕೂಡಿಸಿಕೊಂಡು ಗೌರವದಿಂದ ಕುಡಿತದ ಚೆಕ್ಕು ಮಾಡದೆ ಅವ್ರನ್ನ ಬಿಟ್ಟು ಕಳಿಸಿದ್ರು. ಅಂದು ಹೋಗಿದ್ದ ಪೊಲೀಸ್ ಮರ್ಯಾದೆ ಇಂದು ಮತ್ತೆ ಬಂದಿದೆ, ಮತ್ತೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ಇವತ್ತು ಹುತ್ತದ ಒಳಗೆ ಕೈ ಹಾಕಿ
ಒಂದು ವಿಕೃತ ಹಾವನ್ನ ಆಚೆ ತೆಗೆದ್ರು. ಆ ಹಾವಿಗೆ ಏನಪ್ಪ ಅಪ್ಪೇ, ನಿಖಿಲ್ ನಿನ್ ಮಗು ಕಣ, ನೀ ಏನ್ ಹೇಳ್ತೀಯ ಅನ್ನೋದು ನಿನಗೆ ಅರಿವಿಲ್ಲ. ಆ ವಿಡಿಯೋದಲ್ಲಿರೋ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ತೋರಿಸ್ದೆ, ನಿನ್ ಬಗ್ಗೆ ತುಂಬಾ ಗೌರವ ಬಂತು, ಅವ್ರಿಗೆ ಮಾರ್ಫ್ ಮಾಡ್ಬೇಕಾಗಿತ್ತು ಅಂತ. ಯಾರು ಮಾಡ್ಬೇಕಾಯ್ತು, ಯಾರು ಬಯಲ್ ಮಾಡಿದ್ರು ಅವ್ರು ಮಾಡ್ಬೇಕಾಯ್ತು, ನಿನ್ ಪ್ರಕಾರ ಯಾರು ಬಯಲ್ ಮಾಡಿದ್ದು? ಬಯಲ್ ಮಾಡಕ್ ಮುಂಚೆ ಆ ವಿಡಿಯೋ ಮಾಡಿದವನ್ ಕೂಡ ಮಾರ್ಫ್ ಮಾಡಿಲ್ವಲ್ಲೋ, ಅದು ನಿನ್ನ ಸಹೋದರ ಇರ್ಬೋದು. ಆದ್ರೆ ನೀನು ಹೇಳದೆ ಅವನು ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಅವನ ಪರವಾಗಿ ಯಾಕಪ್ಪ ಮಾತಾಡ್ತೀರಿ ನೀವು? ಮನೇಲಿ ಯಾಕೆ ಇಟ್ಕೊಂಡ್ರಿ ನೀವು? ನೀವು ಅವನ ಪರ ಇಲ್ಲದೆ ಇದ್ರೆ ಮನೇಲಿ ಯಾಕಪ್ಪ ಇಟ್ಕೊಂಡ್ರಿ? ಗೊತ್ತಿದ್ದು ಹೊರಗೊಂದು ಒಳಗೊಂದು ಮಾತಾಡಿ ನಮ್ಮ ಕರ್ನಾಟಕದ ಜನನ ಕುರಿಗಳು ಅನ್ಕೊಂಡಿದಿರೇನ್ರೋ ನೀವು? ತುಂಬಾ ದಿನ ನಡೆಯಲ್ಲಪ್ಪೇ, ಸೋಷಿಯಲ್ ಮೀಡಿಯಾ ತುಂಬಾ ಬೆಳೆದ್ಬಿಟ್ಟಿದೆ, ಜನಗಳಿಗೆ ಸರಿ ತಪ್ಪುಗಳ ಅರಿವು ಬಂದಿದೆ ಕಣಪ್ಪೇ. ನಿಖಿಲು ಎಲ್ಲಿದ್ಯಪ್ಪ ಇಲ್ಲಿವರೆಗೂ? ಎಲ್ಲಿದ್ದೆ ಇಲ್ಲಿ ತನಕ ಬಂದ್ರೆ ಎದುರುಗಡೆ ಮಾತಾಡೋದಕ್ಕೂ ತುಂಬಾ ಧೈರ್ಯ ಬೇಕು. ಬಯಸತ್ತವನಿಗೆ ಸಾವೇ ಇಲ್ಲ, ಒಂದು ಹಾಡು ಹಾಕ್ತೀನಿ ಕೇಳಿ, ತುಂಬಾ ಚೆನ್ನಾಗಿರುತ್ತೆ, ಇಟ್ಕೋ. ಆ ಹಾಡು ನವಿರೇಳಿಸುತ್ತೆ ನಿಮಗೆ. ಆ ಹಾಡು ಭಯ ಬಿದ್ದವನು ನಿತ್ಯ ಸಾಯುವನು, ಈ ಹಾಡು ಕೇಳಿ ತುಂಬಾ ಚೆನ್ನಾಗಿದೆ. ಯುದ್ಧದಲ್ಲಿ ಕೊಂದವನು ವೀರ, ಬಂದಿಯನ್ನು ಕೊಲ್ಲುವುದು ಚೋರ. ಎಂತ ಎಂತ ವೀರರು ನಮ್ಮ ದೇಶದಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ಈ ಹಾಡಲ್ಲಿ ಬರುತ್ತೆ ನೋಡಿ. ಬಂದ ವಿದ್ದವನು ನಿತ್ಯ ಸಾಯಿ, ಬಂಧಿಸ್ಬಿಟ್ಟು ಒಂದು ಕಿಡ್ನಾಪ್ ಕೇಸ್. ಬಂದಿಯನ್ನು ಕೊಲ್ಲುವ ಚೋರ, ಮಕ್ಕಳನ್ನು ಕೊಲ್ಲುವುದು ಜೋರ, ಗೋರ ಕೊಲ್ಲುವುದು ಗೋರ. ಕಲಬಳಿ ಕೂರುವವ, ಇವ್ರಂಗೆ ಮಾಡೋದು ಪದವಿ ಸಿಕ್ಕಿದ್ರೆ ತಲೆ ಮೇಲೆ, ಪದವಿ ಇಲ್ಲಾಂದ್ರೆ ಯಾರು ಕಾಲ್ ಬೇಕಾದ್ರೆ ಇಟ್ಕೋತಾರೆ. ನೋಡಿ, ಇದೊಂದು ಕತೆ ನಡೆದಿದ್ದು ನಮ್ಮ ದೇಶದಲ್ಲಿ ಗುರುಗೋವಿಂದ ಸಿಂಹರ ಒಬ್ಬ ಅನುಯಾಯಿ ಬಂದ ಬೈರಾಗಿ. ಅವ ನಾಂದೇಡಿಗೆ ಗುರುಗೋವಿಂದರು 4 ಜನ ಮಕ್ಕಳನ್ನ ಕಳೆದುಕೊಂಡಾಗ ಬಂದು ನೆಲೆಸಿದಾಗ ಅವರ ಕತೆ ಕೇಳ್ಬಿಟ್ಟು ಇವನು ಔರಂಗಜೇಬನ ಮೇಲೆ ಯುದ್ಧ ಸಾರ್ತಾನೆ. ಎಂತ ವೀರ ಅಂದ್ರೆ ಔರಂಗಜೇಬ ತತ್ತರಿಸಿ ಹೋಗ್ತಾನೆ ಅವನಿಂದ. ನನ್ನ ಹತ್ರ ಇಂಥ ಸೇನಾಧಿಪತಿ ಇದ್ದಿದ್ರೆ ಪೂರಾ ವಿಶ್ವ ಗೆಲ್ತೀನಿ ಅಂತ ಹೇಳಿದ ಔರಂಗಜೇಬ. ಅವನನ್ನ
ಬಂಧಿಸ್ತಾರೆ, ತುಂಬಾ ಕಳೆದುಕೊಂಡ ನಂತರ ಕದ್ದು ಮೋಸದಿಂದ ಬಂಧಿಸಿ ಅವನನ್ನ ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡ್ ಬಂದು ಅವನು ನೀನ್ ನನ್ನ ಸೇನೆಗೆ ಸೇರ್ಕೋ ಅಂತ ಕೇಳಿ, ಅವನು ಇಲ್ಲ ನಿನ್ನಂತ ಅಧರ್ಮೀಯ, ನಿನ್ನ ಧರ್ಮವೂ ನಿನ್ನನ್ನು ಇಷ್ಟಪಡೋದಿಲ್ಲ, ಅಂತ ಪಾಪಿ ನೀನು, ನಿನ್ನ ಕಡೆ ನಾನು ಪ್ರಾಣ ಇರುವವರೆಗೂ ಸೇರುವುದಿಲ್ಲ ಅಂತ ಹೇಳಿದಾಗ ಅವನ ಮಗುವನ್ನ ಅವನ ಕಣ್ಣು ಮುಂದೆ ತರ್ತಾರೆ. 7 ವರ್ಷದ ಮಗುನ ತಂದು ಆ ಮಗುನ ಕೊಂದು ಬಿಡ್ತೀವಿ ನೀನ್ ನಮ್ ಕಡೆ ಸೇರದೇ ಇದ್ರೆ ಅಂತ ಹೇಳಿದಾಗ ಅವನ ಕಣ್ಣಲ್ಲಿ ನೀರು ಬರುತ್ತೆ. ಅವಾಗ 7 ವರ್ಷದ ಮಗು, ಅಪ್ಪ ನನಗೋಸ್ಕರ ನಿನ್ನ ತನವನ್ನ ಕಳ್ಕೊಬೇಡ, ನಾನು ನಿನ್ನ ಮಗ, ನಿನಗಿಂತ ವೀರ ಅಂತ ಹೇಳಿ ತನ್ನ ಕತ್ತನ್ನ ತಾನೇ ಸೀಳ್ಕೊಂಡು ಆ ಮಗು ಪ್ರಾಣ ಬಿಡುತ್ತೆ. ವೀರನಿಗೆ ಮಾತ್ರ ವೀರ ಹುಟ್ಟಕ್ ಸಾಧ್ಯ, ಅಂತ ವೀರರಿಗೆ ಪ್ರಜ್ವಲ್ ರೇವಣ್ಣ ಹುಟ್ಟಕ್ ಸಾಧ್ಯ. ನೀನು ಆ ವೀರನ ಮೇಲೆ ಅಹೋರಾತ್ರ ಬರೆದ ಹಾಡಿದು, ತಂದೆ ಕಣ್ಣಲ್ಲಿ ನೀರು ನೋಡಲಾಗದ 7 ವರ್ಷದ ಮಗುವಲ್ಲಿ ಓಟು ಹಾಕಿದ ಹೆಣ್ಣು ಮಕ್ಕಳ ಕಣ್ಣಲ್ಲಿ ನೀರು ಬರೆಸಿದ ಪ್ರಜ್ವಲ್ ರೇವಣ್ಣನಲ್ಲಿ ತಪ್ಪು ಮಾಡಿ ಕಿಡ್ನಾಪ್ ಮಾಡಿ ತಂದೆಯ ಮನೆಯಲ್ಲೇ ಬಚ್ಚಿಟ್ಟುಕೊಂಡ, ತಂದೆಯ ಕಣ್ಣಲ್ಲಿ ನೀರು ಬರೆಸಿದ ಈ ರೇವಣ್ಣನಲ್ಲಿ, ಏಯ್ ನಿಮ್ಮ ಹತ್ರ ಹಣ ಇದ್ದು ಹಣ ಇಟ್ಕೊಂಡು ಊರನ್ನೆಲ್ಲ ಎದುರಿಸಿದ್ರಲ್ಲ, ಆ ಹಣನೇ ನಿನ್ನನ್ನು ಇವತ್ತು ಬಂಧನದಿಂದ ಬಿಡಿಸಕ್ಕಾಗಲ್ಲ, ನಾಳೆ ಬಿಡಿಸಬಹುದು, ನೀವು ಪಿತೂರಿ ಜನ ನೀವು, ಆದ್ರೆ ಹಣ ಇಲ್ಲದ ಕರ್ನಾಟಕದ ಯುವ ಜನವನ್ನ ನೀವು ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅವ್ರನ್ನ ಯಾರು ಬಿಡಿಸೋದು ಬೇಕಿಲ್ಲ, ಅವರಲ್ಲಿರೋ ವೀರತ್ವ ಮತ್ತೆ ಜ್ಞಾನ ಯಾರು ಕದಿಯಕ್ಕಾಗಲ್ಲ, ನಿಮ್ಮ ಹತ್ರ ಇರೋ ಹಣನ ಕದೀತಾರೆ, ಇದುವರೆಗೂ ನಿಮ್ ಬೇನಾಮಿಗಳೆಲ್ಲ ನಿಮ್ಮ ಹಣನ ಕದ್ಕೊಂಡೋದ್ರು, ಆದ್ರೆ ವೀರತ್ವ ಮತ್ತೆ ಜ್ಞಾನವನ್ನ ಯಾರು ಕದಿಯಕ್ಕಾಗಲ್ಲ, ಈಗಾಗ್ಲೇ ನಿಮ್ಮಲ್ಲಿರೋ ಹಣನ ಬಳಸಿ ನಮ್ಮ ಪೇಜು ಹರಡದಂಗ್ ಮಾಡಿಟ್ಟಿದ್ರಿ, 100-150 ಜನ ನೋಡೋಂಗ್ ಮಾಡಿಟ್ಟಿದ್ರಿ, ಇಲ್ಲ ಇವತ್ತಲ್ಲ ನಾಳೆ 100 ಅಹೋರಾತ್ರರು ಎದ್ದು ಕೂತ್ಕೋತಾರೆ, ನಿಮ್ಮನ್ನ ಅಲುಗಾಡಲು ಬಿಡೋದಿಲ್ಲ, ಹುಳ ಹುಪ್ಪಟಗಳಂತೆ ಬರೀ ಬದುಕಬೇಕಾಗತ್ತೆ, ನೀವು ಮಾಡಿರೋ ಪಾಪಗಳಿಗೆ ನಿಮ್ಮ ಜನ ಕಾರುಗಳ ಹತ್ರ ಬಂದು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಬರುತ್ತೆ. ಏನು ಪುಂಡಾಟ ಕಣ, ಇನ್ನು ತಲೆ ಎತ್ತಿ ಬದುಕುವಂತ ಬದುಕು ಹೆಂಗೋ ನಿಮ್ದು, ಹೆದರಿಕೆ ಎಷ್ಟಿದೆ ಅಂದ್ರೆ ಬಂಧನ ಭೀತಿಯಿಂದ ಅಪ್ಪನ ಮನೆಯಲ್ಲಿ ಬಚ್ಚಿಟ್ಟುಕೊಂಡ, ನಿಮಗೆ ಬಚ್ಚಿ ಹಿಡಿಸಿಕೊಂಡ ನಿಮ್ಮ ಮನೆಯವರಿಗೆ ಹೆದರಿಕೆ ಎಷ್ಟಿದೆ ಅಂದ್ರೆ ಇನ್ನು ಸಾಮಾನ್ಯ ಜನರ ಹೆದರಿಕೆಯನ್ನ ಅಡ್ಡ ಇಟ್ಕೊಂಡು ಬದುಕಿದವರು ನಿಮಗೆ, ಅಂತ ಹೆದರಿಕೆ ಇರೋರಿಗೆ ನಿಮಗೆ ಹೆದರಿಕೆನೇ ಶತ್ರು. ಜಡ್ಜ್ ಎದುರುಗಡೆನೆ ಹೆದರ್ತೀರಿ ನೀವು, ಪೊಲೀಸ್ ಹತ್ರ ಹೆದರ್ತೀರಿ, ಆ ಹೆದರಿಕೆನೆ ನಿಮಗೆ ಆರೋಗ್ಯಕ್ಕೆ ಮುಪ್ಪಾಗತ್ತೆ. ಭಯ ಬೀಳದವನು ಅರೆಸ್ಟ್ ಆಗ್ತಿದ್ದ, ಆ ಎನ್ಕ್ವೈರಿ ನಡಲಿ ನಮ್ಮ ಮೇಲೆ ಶತ್ರುಗಳು ಪಿತೂರಿ ಮಾಡ್ತಿದ್ದಾರೆ, ನಾನು ಅರೆಸ್ಟ್ ಆಗ್ತೀನಿ, ನಾನಂತ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ದ. ತಪ್ಪಿತಸ್ತ್ವ ನಿಮ್ಮನ್ನು ಕಾಪಾಡ್ತಿದ್ರೆ, ನಿಮ್ಮ ಮನೆಯ ಮಡದಿಯರ ಮುಂದೆ ತಾಯಂದರ ಮುಂದೆ ತಲೆ ತೆಂಗೋ ನಿಂತ್ಕೋತೀರಿ ನಿಮ್ಮ ವಿಡಿಯೋಗಳನ್ನ ತೋರಿಸ್ಕೊಂಡು, ಎಂತ ಬದುಕರೋ ನಿಮ್ದು, ಥ್ರೂ ನಿಮ್ದು ಒಂದು ಬದುಕ, ನಿಮ್ದು ಸಮಾಜದಲ್ಲಿ ಪೂರಾ ದೇಶ ಆಡ್ಕೋತಾ ಇದೆ ನಿಮ್ ಬಗ್ಗೆ. ಏನು ಲಂಗು ಲಗಾಮ್ ಇಲ್ದಂಗ್ ಮಾತಾಡ್ತಿರಲ್ರು, ಲೇಯ್ ಕುರಿಗಳ ಕರ್ನಾಟಕದ ಜನ ನಿಮ್ಮನ್ನ ಹೇಳಿದ್ದೆಲ್ಲ ನಂಬ್ಕೊಂಡು ಬದುಕಕ್ಕೆ. ಹವನಗಳಂತೆ ಹೋಮಗಳಂತೆ ದೇವಸ್ಥಾನಗಳಂತೆ ಅವರೆಲ್ಲ ನಿಮ್ಮಂತವ್ರನ್ನ ಹೆಂಗೋ ಇಷ್ಟಪಡಕ್ ಸಾಧ್ಯ, ಇನ್ನು ದೇವ್ರಿಗೆ ಅರ್ಥನೇ ಇರೋದಿಲ್ವಲ್ಲ. ಪೂಜೆ ಮಾಡಿದ ತಾನು ಪೂಜೆ ಮಾಡಿದ ಶಿವ ಕಾಪಾಡಲಿಲ್ಲ ರಾವಣನನ್ನ, ಯಾಕೇಳು ಶಿವನಿಗೂ ಗೊತ್ತು ಸರಿಯಾವುದು ತಪ್ಪ್ಯಾವುದು ಎಂದು. ಭಕ್ತರನ್ನೇ ಅಷ್ಟು ಅಲ್ಲಾಡಿಸಿ ಪರೀಕ್ಷೆ ಮಾಡೋ ದೇವ್ರಿಗೆ ತಪ್ಪು ಮಾಡೋರ್ನ ಬಿಡ್ತಾರೇನ, ಲೇ ನಿಮ್ಗೆ ಮಾತು ಕೇಳೋರ್ನ ಕಪ್ಪ ಕೊಟ್ಟು
ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕ ಹಾಕು ಅಂದಂಗೆ ನೀವು ಕೊಪ್ಪಕ್ಕ ಹಾಕಿ ಕಷ್ಟಕ್ಕೆ ಕೊಡ್ತಾ ಇದ್ರಿ. ಒಂದು ಕಾಲದಲ್ಲಿ ಪಾಪ ಕೊಪ್ಪದಲ್ಲಿ ನೀರಿರಲಿಲ್ಲ ಅಂತ ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಹಾಕ್ತಿದ್ರಂತೆ ಬ್ರಿಟಿಷ್ ಟೈಮಲ್ಲಿ, ಅಲ್ಲಿ ಕೆಲಸ ಮಾಡಕ್ ಗೊತ್ತಾಗತ್ತೆ ಅಂತ. ಇವತ್ತು ಅದೇ ಕೊಪ್ಪ ಸಿರಿಯ ಕೊಪ್ಪ ಆಗಿದೆ. ಇವತ್ತು ಐಶ್ವರ್ಯ ಹೊಳೆ ಹರಿತಾ ಇದೆ ಅಲ್ಲಿ. ಒಳ್ಳೇದಾಗತ್ತೆ, ಎಲ್ಲದಕ್ಕೂ ಒಂದೇ ಸಮಯ ಇರೋದಿಲ್ಲ. ಹಂಗೆ ನೀವು ಇಷ್ಟ ಬಂದಂಗೆ ದಬ್ಬಾಳಿಕೆ ಮಾಡಿದ್ರಲ್ಲ, ಕಂಬಿ ಎಣಿಸಿ ನಿಮ್ಮ ಹತ್ರ ಇರೋ ಹಣದಿಂದ ಕಂಬಿ ಒಳಗೆ ಎ ಸಿ ಹಾಕ್ಸ್ಕೋಬೋದು, ಫ್ಯಾನ್ ಹಾಕ್ಸ್ಕೋಬೋದು, ಏನ್ ಬೇಕಾದ್ರೂ ಹಾಕ್ಸ್ಕೋಬೋದು, ಬಿಡಿಸ್ಕೊಂಡು ಆಚೆ ಬರ್ಬೋದು. ಆದ್ರೆ ತಲೆ ಎತ್ತಿ ಓಡಾಡಕ್ಕಾಗಲ್ಲ. ಎಚ್ಚರವಿರ್ಲಿ ಬೇರೆಯವರೆಲ್ಲ ಈ ಕೆಲಸ ಮಾಡೋರಿಗೆ ಎಚ್ಚರವಿರ್ಲಿ, ಮಾಡಿರೋರ್ಗೂ ಎಚ್ಚರವಿರ್ಲಿ. ಯಾವತ್ತಿದ್ರೂ ಆಚೆ ಬರ್ತೀರಿ. ಧನ್ಯವಾದ. ಅಹೋರಾತ್ರ.